नमस्कार मुरुगोड न्यूज चैनल के स्वागत नानु निम्म वने सामाजिक अंतर मरेतु मुरुगोडदल्लि संते योजने वारद संतेयल्लि सार्वजनिकरिंद लाक्डौन रूल्स उल्लंघने कण्णु मुच्चि कुळित अधिकारिगळु कोरोना वैरस हरडदंते कैगोंडिरुव लाक्डौन इन्नु जारियल्लिद्दरू ಸಾರ್ವಜನಿಕರು ಮಾತ್ರ ಸರಿಯಾಗಿ ಪಾಲಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಹೌದು, ಸೌದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದಲ್ಲಿ ಇವತ್ತು ಬುಧವಾರ ಸಂತೆ ಏರ್ಪಡಿಸಲಾಗಿತ್ತು. ಪ್ರತಿ ಬುಧವಾರದಂದು ಮುರುಗೋಡದಲ್ಲಿ ಸಂತೆಯನ್ನು ನಡೆಸಲಾಗುತ್ತದೆ. ಆದರೆ ಕೊರೋನಾ ವೈರಸ್ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಅದರಲ್ಲೂ ಮುರುಗೋಡದ ಸಂತೆಯಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಜನರು ಬರುತ್ತಾರೆ. ಆದರೆ ಸಂತೆಯಲ್ಲಿ ಯಾರು ಸಾಮಾಜಿಕ ಅಂತರ ಕೈದುಕೊಂಡಿಲ್ಲ, ಸರಿಯಾಗಿ ಮಾಸ್ಕ್ಗಳನ್ನು ಧರಿಸಿಲ್ಲ, ಜೊತೆಗೆ ಒಂದು ಅಂಗಡಿಯಲ್ಲಿ ಕೂಡ ಸ್ಯಾನಿಟೈಸರ್ ಉಪಯೋಗಿಸುತ್ತಿಲ್ಲ. ನೋಡಿದರೆ ಇವರಿಗೆಲ್ಲ ಕರೋನಾ ಭಯವಿಲ್ಲದಂತೆ ಕಾಣುತ್ತದೆ. ಗ್ರಾಮ ಪಂಚಾಯಿತಿ ಎದುರಿಗೆ ಸಂತೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸರ್ಕಾರ ಗ್ರಾಮೀಣ ಮಟ್ಟದಲ್ಲಿ ಕರೋನಾ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಅದು ಸಮರ್ಪಕವಾಗಿ ಜನರಿಗೆ ತಲುಪಿಲ್ಲ ಎನ್ನುವುದು ಮಾತ್ರ ಸತ್ಯ. ಮುಂದೆಯಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾಮಾಜಿಕ ಅಂತರ ಕೈದುಕೊಂಡು ಸಂತೆ ನಡೆಸಲು ಅವಕಾಶ ನೀಡಬೇಕೆಂದು ನಮ್ಮ ಆಶಯ. ಸಿರಸಂಗಿ ಒಡ್ಡು ಹಾಕುವ ಕಾಮಗಾರಿ ವೀಕ್ಷಣೆ ಮಾಡಿದ ಅಧಿಕಾರಿಗಳು ಆಮೆಗತೆಯಲ್ಲಿ ನಡೆಯುತ್ತಿದ್ದ ಕಾಮಗಾರಿಗೆ ವೇಗ ನೀಡುವಂತೆ ಸಿರಸಂಗಿ ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಮನವಿ. ಶಿರಸಂಗಿ ಜಲಾನಯ ಯೋಜನೆಯಲ್ಲಿ ಬಡ್ಡಿನ ಬದುವಿನ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಾಯಿತು. ಕಳೆದ ಒಂದು ವರ್ಷದಿಂದ ನಡೆಯುತ್ತಿರುವ ಕಾಮಗಾರಿಗೆ ವೀಕ್ಷಣೆ ಮಾಡಲಿಕ್ಕೆ ಶ್ರೀ ಕೆಎನ್ ಮಹಾರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು ಸೌದತ್ತಿ, ಆರ್ಎಸ್ ಜಮಿಗಿ ಸಹಾಯಕ ಕೃಷಿ ಅಧಿಕಾರಿ, ಆರ್ಟಿ ಬೋಸ್ಕೇರಿ ಸಹಾಯಕ ಕೃಷಿ ಅಧಿಕಾರಿ, ರೈತ ಸೇನೆ ಮುಖಂಡರಾದ ಸೋಮು ರೈನಾಪುರ್, ಬೆಳಗಾವಿ ಜಿಲ್ಲೆಯ ಪತ್ರಕರ್ತರಾದ ಹಾಗೂ ವಕೀಲರಾದ ಬಸವರಾಜ್ ಕೊಡ್ಕೋಳ್ ಹಾಗೂ ಅನೇಕರು ಆಗಮಿಸಿದರು. ಲಾಕ್ಡೌನ್ ಇರುವುದರಿಂದ ಕಾಮಗಾರಿ ನಿಧಾನಗತಿಯಲ್ಲಿ ನಡೆಯುತ್ತಿತ್ತು. ಕಾಮಗಾರಿಗೆ ವೇಗ ನೀಡುವ ದೃಷ್ಟಿಯಿಂದ ಇವತ್ತು ಹಿರಿಯ ಅಧಿಕಾರಿಗಳು ಸಿರಸಂಗಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ಬೇಗನೆ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಸಾಮಾಜಿಕ ಅಂತರವನ್ನು ಕೈಗೊಳ್ಳಬೇಕು, ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಪ್ಪತ್ತೊಂಬತ್ತನೇ ದಿವಸ ಇವತ್ತುವರೆಗೆ ನಡೆದಿತ್ತು ಅಲ್ಲಿ ಕೆಲಸ. ಅದಕ್ಕೆ ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂತಂದ್ರೆ ಸಾಮಾಜಿಕ ಅಂತರ ಇರಬೇಕು, ಕಂಪಲ್ಸರಿಯಾಗಿ ಮಾಸ್ಕ್ ಧರಿಸಬೇಕು ಅಂತ ಹೇಳ್ತಾ ಈ ಯೋಜನೆಯ ಬಗ್ಗೆ ಇಲ್ಲಿ ಬಂದಿರತಕ್ಕಂತ ಒಂದು ಮಾಧ್ಯಮ ಮಿತ್ರನು ನಾ ಈ ನಮ್ಮ ಕಾರ್ಯ ಬಗ್ಗೆ ಬಂದು ಇದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಕ್ಕಾಗಿ ಅವ್ರನ್ನ ಸ್ವಾಗತ ಮಾಡಿ ಈ ನಮ್ಮ ಯೋಜನೆಯಲ್ಲಿ ರೈತರ ಹೊಲಗಳಲ್ಲಿ ಬದು ನಿರ್ಮಾಣ ಅವ್ರು ಯಾರು ರೈತರು ಆಸಕ್ತಿ ಹೊಂದಿದ್ರೆ ಗಿಡಗಳನ್ನು ಹಚ್ಚಿಕೊಡ್ತಿರೋ ಅರಣ್ಯ ಗಿಡಗಳು ಇರ್ಬೋದು, ಆದರೆ ತೋಟಗಾರಿಕೆ ಗಿಡಗಳನ್ನ ಹಚ್ಚಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀರಿನ ಸೌಲಭ್ಯ ಬೇಕು. ಅದಕ್ಕೆ ಅರಣ್ಯ ಗಿಡಗಳನ್ನು ಹಚ್ಚಿಕೊಡ್ತೀವಿ. ಯಾರು ತಾವು ಮುಂದೆ ಬರ್ತಾರಂದ್ರೆ ಅರಣ್ಯ ಇಲಾಖೆ ಅವ್ರು ಬಂದು ಇದನ್ನು ಒಡ್ಡಿನ ಎಲ್ಲ ಸರ್ವೆ ಮಾಡಿಕೊಂಡು ಅವರು ಒಂದು ಕ್ರಿಯಾಯೋಜನೆ ಮಾಡ್ತಾರೆ. ಆ ಪ್ರಕಾರ ನಾವು ಒಂದು ಕಾರ್ಯಕ್ರಮನ ಹಾಕ್ಕೊಂಡಿವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಕೂಲಿಕಾರನಿಗೆ 275 ರೂಪಾಯಿ ಒಂದು ಕೂಲಿ ಪ್ಲಸ್ 10 ರೂಪಾಯಿ ಶಾಪಿಂಗ್ ಚಾರ್ಜ್ ಅಂತೇಳಿ 285 ರೂಪಾಯಿ ಕೂಲಿಯನ್ನು ಒಬ್ಬ ಕೂಲಿಕಾರನಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಯೋಜನೆಯಲ್ಲಿ ನಮ್ದು ಈ ಸದ್ಯ ಈ ವರ್ಷ ಈ ಯೋಜನೆ ಮೋಸ್ಟ್ಲಿ ಸಿಲ್ತಿಬಾವಿ ಯುವಕನಿಗೆ ಕೊರೋನಾ COVID-19 ವೈರಸ್ ದೃಢಪಟ್ಟಿದೆ. ಇದರಿಂದ ಸುತ್ತಮುತ್ತಲಿನ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಕ್ವಾರಂಟೈನ್ ಅವಧಿ ಮುಗಿದ ಮೇಲೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಕ್ವಾರಂಟೈನ್ ಅಲ್ಲಿ ಇಡಬೇಕಾದವರನ್ನು ಮನೆಗೆ ಕಳಿಸಿಕೊಟ್ಟಿದ್ದಾರೆ. ನಂತರ ಅವರ ವರದಿಯಲ್ಲಿ ಕೊರೋನಾ ದೃಢಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಗಳಲ್ಲಿ ಕಂಡು ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆಯಿಂದ ದೂರದ ದೆಹಲಿಗೆ ಐಎಎಸ್ ಪರೀಕ್ಷೆ ಬರೆಯಲು ದೆಹಲಿಗೆ ತೆರಳಿದವರು, ಆದರೆ ಕೊರೋನಾ ವೈರಸ್ ಹರಡುತ್ತಿರುವುದು ಮರಳಿ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದಾರೆ. ದೆಹಲಿಯಿಂದ ಆಗಮಿಸಿದ 23 ವರ್ಷದ ಯುವಕನನ್ನು ಕೌದಲ್ಗಿಯಲ್ಲಿ ಕ್ವಾರಂಟೈನ್ ಅಲ್ಲಿ ಇಡಲಾಗಿತ್ತು. ನಂತರ ಅಲ್ಲಿ ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಗೋಕಾಕ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ನಂತರ ಇವರ ಕ್ವಾರಂಟೈನ್ ಅವಧಿ ಮುಗಿದರಿಂದ June 29 ಸಿಲ್ತಿ ಬಾವಿಯಲ್ಲಿರುವ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಅವರ ಗಂಟಲ ದ್ರವದ ವರದಿ June 1 ಬಂದಿದೆ. ವರದಿಯಲ್ಲಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಹೀಗಾಗಿ ಸಿಲ್ತಿ ಬಾವಿ ಊರಿನಲ್ಲಿ ಆತಂಕ ಹೆಚ್ಚಾಗಿದೆ. ಈ ಬಗ್ಗೆ ಅಧಿಕಾರಿಗಳನ್ನು ವಿಚಾರಿಸಿದರೆ
ಕ್ವಾರಂಟೈನ್ ಅವಧಿ ಮುಗಿದಿದ್ದು ಸರ್ಕಾರದ ಆದೇಶದಂತೆ ಅವರನ್ನು ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮಸ್ಕಾರ